फ्रेंड्स वेलकम टू नागवेणी आचार्स किचन इवतना ईवनिंग व्लॉग अन्न स्टार्ट माडोण मटन कीमा सारु हागिने घी राइस हेग माडोदु नोडिकोळ्ळोण ई वीडियोदल्लि मटन कीमा अर्ध के जी अस्ट तोंदिदीनि इदन्न क्लीन आगि वाश् माड्कोंडु इतर स्ट्रेनर् नल्लि हाकिट्कोबेकु सुमारु इदु ओंदु अर्ध गंटे आद्रु स्ट्रेनर् नल्लि हाकिड्बेकु सो अदु नीरिन अंश एनिदे अदु फुल्लु कंप्लीट आगि होग्बेकागुत्ते नीरिन अंश इदरल्लि इद्रे उंडे सरियागि कट्टोदिक्के बरल्ल ओडेदोगुत्ते टोमेटो दोड्डदु एरडु तोंदिदीनि कोत्तिमीरि सोप्पु ओंदु इडि इत्किद बेळे 1 कप् तोंदिदीनि ಕೊತ್ತಮಿರಿ ಸೊಪ್ಪು ಇದು ಕೈಮಾ ಉಂಡೆಗೆ ಹಾಕಿ ಕಲಸೋದಕ್ಕೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರಬೇಕು ಕಡ್ಡಿ ಎಲ್ಲ ಹಾಕಬಾರದು ಬರಿ ಸೊಪ್ಪಿನ ನಂತರ ಕಟ್ ಮಾಡಿ ಇಡಬೇಕು ಕಾಯಿ ತುರಿ ಒಂದು ದೊಡ್ಡ ತೆಂಗಿನಕಾಯಿಲಿ ಅರ್ಧ ಚಿಪ್ಪಷ್ಟು ತುರಿದು ಇಟ್ಕೊಂಡಿದ್ದೀನಿ ಧನಿಯಾ ಪುಡಿ 2 ಟೇಬಲ್ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ 2 ಟೀ ಸ್ಪೂನ್ ನೀವು ಖಾರಕ್ಕೆ ತಕ್ಕಂತೆ ತಗೊಂಬೋದು ಇಲ್ಲಿ ನೋಡಿ ಉರ್ಗಡ್ಲೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಉರ್ಗಡ್ಲೆ ಇದೆ ಅದನ್ನ ನುಣ್ಣಕ್ಕೆ ಮಿಕ್ಸಿಲಿ ಹಾಕಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ 2 ದೊಡ್ಡ ಸೈಜ್ದು 2 ಚಕ್ಕೆ 2 ರಿಂದ 3 ಇಂಚಷ್ಟು ಲವಂಗ 5 ರಿಂದ 6 ಉರ್ಗಡ್ಲೆ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ 1 ಟೀ ಸ್ಪೂನ್ ಒಂದು ಮೊಟ್ಟೆ ಬೇಕಾಗುತ್ತೆ ಶುಂಠಿ 1 ಇಂಚು ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ 2 ಗಡ್ಡೆ ಅಷ್ಟು ಬೇಕಾಗುತ್ತೆ ಬಿಡಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಈರುಳ್ಳಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ 1 ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಚಕ್ಕೆ ಲವಂಗ ಹಾಕೋತೀನಿ ಶುಂಠಿ ಗಸಗಸೆ ಸೋ ಇವೆಲ್ಲ ಹಾಕಿದ ಮೇಲೆ ಒಂದು ಅರ್ಧ ನಿಮಿಷದಷ್ಟು ಫ್ರೈ ಮಾಡಿದ್ರೆ ಸಾಕು ಸಾಕು ಇವಾಗ ಇದಾಗಿದೆ ಸ್ಟವ್ ಆಫ್ ಮಾಡ್ಕೋತೀನಿ ಈ ಫ್ರೈ ಮಾಡಿರೋಂತ ಈರುಳ್ಳಿ ಜೊತೆಗೆ ತೆಂಗಿನಕಾಯಿ ಹಾಕೊಳ್ತೀನಿ ಕಡಲೆ ಹಾಕೊಳ್ಳೋಣ ಉರ್ಗಡ್ಲೆ ಅಚ್ಚಕಾರದ ಪುಡಿ ಅಂದ್ರೆ ರೆಡ್ ಚಿಲ್ಲಿ ಪೌಡರ್ ನಾನು ಇಲ್ಲಿ 1.5 ಸ್ಪೂನ್ ಅಷ್ಟು ಹಾಕೋತೀನಿ ಸೋ ಧನಿಯಾ ಪೌಡರ್ ಅನ್ನು ಸೇಮ್ ಮೆಜರ್ಮೆಂಟೇ ತಗೊಳ್ತೀನಿ ನಾನು 1.5 ಸ್ಪೂನ್ ಅಷ್ಟು ಎಷ್ಟು ಗಟ್ಟಿ ಆಗುತ್ತೋ ಅಷ್ಟು ಗಟ್ಟಿಯಾಗಿ ನುಣ್ಣಕ್ಕೆ ರುಬ್ಕೋಬೇಕಾಗುತ್ತೆ ಮಸಾಲೆ ರುಬ್ಬಿದಾಗಿದೆ ಇದರಲ್ಲಿ 1-2 ಸ್ಪೂನ್ ಅಷ್ಟು ಕೈಮಾ ಜೊತೆಗೆ ಹಾಕೊಳ್ತೀನಿ ನೋಡಿ ಕೊತ್ತಮಿರಿ ಸೊಪ್ಪು ಮತ್ತು ಟೊಮೆಟೊ ಈ ಮಸಾಲೆನ ಮತ್ತೆ ರುಬ್ಕೊಳ್ಳೋಣ ಕೈಮಾ ಜೊತೆಗೆ ಒಂದು 2 ಪೀಸ್ ಮಟನ್ ಪೀಸ್ ಹಾಕಿ ಹಾಕಿರ್ತಾರೆ ಸೋ ಇದನ್ನ ನಾನು ಒಂದು 3 ಸತಿ ಕುಕ್ಕರ್ ನಲ್ಲಿ ಕೂಗಿಸಿ ಇಟ್ಕೊಂಡಿದ್ದೀನಿ ಇದನ್ನ ಈಗ ಒಂದು ಪಾತ್ರೆಗೆ ಹಾಕೊಳ್ತೀನಿ ಇದರ ಜೊತೆಗೆ ನಾನು ರುಬ್ಬಿರುವಂತ ಮಸಾಲೆ ಕೂಡ ಹಾಕೋತೀನಿ ಮಸಾಲೆ ರುಬ್ಬಿದ್ವಲ್ಲ ಸೇಮ್ ಅದೇ ಮಿಕ್ಸಿ ಜಾರ್ ಅಲ್ಲಿ ಈಗ ಈ ಕೈಮಾ ಒಂದು 2 ಸರಿ ರುಬ್ಕೊಳ್ಳೋಣ ಕೈಮಾ ರುಬ್ಕೊಂಡಿದ್ದೀನಿ ಇದಕ್ಕೆ ಉರ್ಗಡ್ಲೆನ ಪೌಡರ್ ಮಾಡ್ಕೊಂಡಿದ್ವಲ್ಲ ಈ ಪೌಡರ್ ಅನ್ನು ಹಾಕೊಳ್ತೀನಿ ಒಂದು 2 ಸ್ಪೂನ್ ಅಷ್ಟು ಮೊದಲಿಗೆ ಒಂದು 2 ಸ್ಪೂನ್ ಅಷ್ಟು ಹಾಕೋತೀನಿ ನೋಡ್ಕೊಂಡು ಬೇಕು ಅಂದ್ರೆ ಹಾಕೋಬಹುದು ಅಂದ್ರೆ ಉಪ್ಪನ್ನ ಈ ಕೈಮಾಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಚಿಲ್ಲಿ ಪೌಡರ್ ಹಾಕೋತೀನಿ ಧನಿಯಾ ಪೌಡರ್ 1/2 ಸ್ಪೂನ್ ಹಾಕ್ತೀನಿ ಕೊತ್ತಮಿರಿ ಸೊಪ್ಪು ಸಣ್ಣ ಕಟ್ ಮಾಡಿರಬೇಕು ಇದನ್ನ ಒಂದು ಸ್ವಲ್ಪ ಹಾಕೊಳ್ತೀನಿ ಟೊಮೆಟೊ ಹಾಕಿಲ್ಲ ಸೋ ನಾವು ಟೊಮೆಟೊ ಹಾಕಿರೋಂತ ಮಸಾಲೆ ಈ ಕೈಮಾ ಜೊತೆಗೆ ಮಿಕ್ಸ್ ಮಾಡಿಬಿಟ್ರೆ ಅದು ನೀರು ಬಿಟ್ಕೊಂಡ್ಬಿಡುತ್ತೆ ಸೋ ಕೈಮಾ ನಮಗೆ ಕ್ಲೀನಾಗಿ ಉಂಡೆಗಳು ಬರಲ್ಲ ಬ್ರೇಕ್ ಆಗುತ್ತೆ ನೋಡಿ ಒಂದು ಅರ್ಧದಷ್ಟು ಮೊಟ್ಟೆ ಹಾಕಿದ್ರೆ ಸಾಕು ಜಾಸ್ತಿ ಬೇಡ ಅರ್ಧ ಕೆಜಿ ಇರೋದ್ರಿಂದ ಒಂದು ಅರ್ಧದಷ್ಟು ಸಾಕು ನೋಡಿ ನಾನು ಬರೀ ಬಿಳಿ ಭಾಗ ಮಾತ್ರ ಹಾಕೋತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಗಟ್ಟಿಯಾಗಿರಬೇಕು ಹದ ಸ್ವಲ್ಪ ತೆಳು ಅನ್ಸಿದ್ರೆ ನಾವು ಇದಕ್ಕಿನ್ನ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೋಬಹುದು ನೋಡಿ ಕಡಲೆ ಪುಡಿ ಹಾಕೋತೀನಿ ಸೋ ನೋಡ್ಕೊಂಡು ಅದನ್ನ ನೀವು ಮಿಕ್ಸ್ ಮಾಡ್ಕೊಳ್ಳಿ ಕಡಲೆ ಹಿಟ್ಟನ್ನ ಚೆನ್ನಾಗಿ ಕಲಸಿದಿನಿ ಗಟ್ಟಿಯಾಗಿ ಇವಾಗ ಇದನ್ನ ನಿಮಗೆ ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ನೀವು ಉಂಡೆಗಳು ಕಟ್ಕೋಬಹುದು ಈ ತರ ಮಸಾಲೆ ಹಾಕಿದಿನಿ ಇವಾಗ ಇದಕ್ಕೆ ಸಾರಿನ ಹದ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ನೀರು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕಿದ ಅವರೆ ಬೇಳೆ ಏನಿದೆ ಇದನ್ನ ಕೂಡ ಇವಾಗ ಈ ಮಸಾಲೆಗೆ ಹಾಕೋತೀನಿ ತುಂಬಾ ಬೇಯಿಸಕ್ಕೆ ಹೋಗಬೇಡಿ ಬೇಳೆನ ನುಣ್ಣಕ್ಕೆ ಆಗ್ಬಿಡುತ್ತೆ ಈ ಮಸಾಲೆ ಒಂದು ಕುದಿ ಬರಲಿ ಒಂದು ಬಾಯ್ಲಿಗೆ ಬರಲಿ ಸೊ ಇವಾಗ ಈ ಮಸಾಲೆ ಚೆನ್ನಾಗಿ ಕುದಿಸಿದ್ದೀನಿ ಹಸಿ ಮಸಾಲೆ ವಾಸನೆ ಹೋಗೋವರೆಗೂ ಕುದಿಸಿದ್ದೀನಿ ನೋಡ್ಕೊಂಡು ನೀರನ್ನು ಹಾಕ್ಕೊಳ್ಳಿ ಗಟ್ಟಿ ಬೇಕು ಅಂದರೆ ಗಟ್ಟಿಯಾಗೇ ಇರಲಿ ಇಲ್ಲ ತಿಳಿಯಾಗಿರಲಿ ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ
ಅವರೇ ಬೇಳೆ ನಮಗೆ ಒಂದು ಅರ್ಧದಷ್ಟು ಬೆಂದರೆ ಸಾಕು. ಈ ಕೈಮಾ ಉಂಡೆಗಳನ್ನ ಹಾಕ್ಕೊಳ್ಳೋಣ. ಸೌಟಲ್ಲೆಲ್ಲ ತಿರುಗ್ಸಕ್ಕೆ ಹೋಗಬಾರ್ದು, ಪೀಸ್ ಆಗುತ್ತೆ. ಸೊ ಇವಾಗ ಇದನ್ನು ಲಿಟ್ ಕವರ್ ಮಾಡ್ಕೋತೀನಿ. ಸಿಮ್ ಫ್ಲೇಮ್ನಲ್ಲಿ 10 ನಿಮಿಷ ಬೇಯಬೇಕಿದು. ಉಂಡೆಗಳಾಕಿ 5 ನಿಮಿಷ ಆಗಿದೆ. ಸ್ವಲ್ಪ ನಿಧಾನಕ್ಕೆ ಈ ಥರ ತಿರುಗಿಸ್ಕೊಳ್ಳಿ. ಸೊ ಇಸ್ಕಿದ ಬೇಳೆ ಹಾಕಿರ್ತೀವಲ್ವ, ಅದು ತಳ ಹತ್ತತ್ತೆ. ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಲಿಟ್ ಕವರ್ ಮಾಡಿಕೊಂಡು ಇದನ್ನು ಮತ್ತೆ 5 ನಿಮಿಷ ಸಿಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಉಂಡೆನೂ ಬ್ರೇಕ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಹಿತ್ಕಿದ್ ಅವರೇ ಬೇಳೆ ಜೊತೆಗೆ ನಮ್ಮ ಮಟನ್ ಕೈಮಾ ಸಾರು ಈಸಿಯಾಗಿ ಹೇಗೆ ಮಾಡೋದು ನೋಡ್ಕೊಂಡಿದ್ದೀರಲ್ವಾ? ಹಾಗೆ ಇದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನಾಗಿ ಗೀ ರೈಸ್ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಗೀ ರೈಸ್ ಮಾಡೋದಂತೂ ತುಂಬಾ ಸುಲಭ, ತುಂಬಾ ಈಸಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಗೀ ರೈಸ್ ಜೊತೆಗೆ ರಾಗಿ ಮುದ್ದೆ ಕೂಡ ಮಾಡ್ಕೋಬೋದು ಈ ಕೈಮಾ ಸಾರು ಜೊತೆಗೆ, ಇಲ್ಲಾಂದರೆ ಚಪಾತಿ ಕೂಡ ಮಾಡ್ಕೋಬೋದು. ನಾನಿವತ್ತು ಮಕ್ಕಳಿಗೆ ತುಂಬ ಇಷ್ಟ ಅಂಥೇಳಿ ಗೀ ರೈಸ್ ಮಾಡಿದ್ದೀನಿ. ಈ ಗೀ ರೈಸ್ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. 2 ಮೀಡಿಯಂ ಸೈಜ್ಡ್ ಈರುಳ್ಳಿ ತೊಗೊಂಡಿದ್ದೀನಿ. 2 ಟೇಬಲ್ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, 1 4-5 ಹಸಿಮೆಣಸಿನ್ಕಾಯಿ ಈ ಥರ ಲೈಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1-2-3 ಪೀಸ್ ಅಷ್ಟು ಚಕ್ಕೆ, 3 ಲವಂಗ, 1/2 ಟೀಸ್ಪೂನ್ ಅಷ್ಟು ಸೋಂಪು, ಮತ್ತು 7-8 ಲವಂಗ ಬೇಕಾಗತ್ತೆ, 2 ಪಲಾವೆಲೆ, 1/2 ಕಪ್ ಅಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಫ್ರೋಝನ್ ಪೀಸ್ ಅಂತ ಏನು ಹೇಳ್ತೀವಿ, ಸೊ ಈ ಫ್ರೋಝನ್ ಪೀಸಲ್ಲಿ ನಾನು 1/4 ಕಪ್ ಅಷ್ಟು ತೊಗೊಂಡಿದ್ದೀನಿ. ಇದು ಈಸಿಯಾಗಿ ನಮಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಸೀಸನ್ ಇಲ್ಲದೇ ಇದ್ದಾಗ ಸೊ ಈ ಥರ ಫ್ರೋಝನ್ ಪೀಸ್ನ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬಾ ಇಂಪಾರ್ಟೆಂಟ್ ಆದ ವಸ್ತು ಅಂದರೆ ತೆಂಗಿನಕಾಯಿ ಹಾಲು. ಸೊ ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ನಮಗೆ ತುಂಬ ರುಚಿಯಾಗಿರುತ್ತೆ ಗೀ ರೈಸ್. ಆಮೇಲೆ ಮದುವೆ ಮನೇಲಿ ಗೀ ರೈಸನ್ನು ತಿಂದಿರ್ತೀವಿ, ಸೊ ಅದೇ ಟೇಸ್ಟ್ ಬೇಕು ಅಂದರೆ ನಮಗೆ ಈ ತೆಂಗಿನಕಾಯಿ ಹಾಲನ್ನು ಹಾಕಲೇಬೇಕು. ಸೊ ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಈ ರೆಸಿಪಿಗೆ, ತುಂಬಾ ಇಂಪಾರ್ಟೆಂಟು. ನಾನಿಲ್ಲಿ 1 ಮೀಡಿಯಂ ಸೈಜ್ ತೆಂಗಿನಕಾಯಿನ ಈ ಥರ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ತುರಿದು ಕೂಡ ಇಟ್ಕೋಬೋದು. ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಹಾಲು ತೆಗಿಬೇಕಾಗತ್ತೆ. 2 ಗ್ಲಾಸಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ತುಪ್ಪ 2 ಸ್ಪೂನಷ್ಟು, ಆಮೇಲೆ ಎಣ್ಣೆ 2 ಸ್ಪೂನಷ್ಟು, ಎರಡನ್ನು ಮಿಕ್ಸ್ ಮಾಡಿ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಬರೀ ತುಪ್ಪದಲ್ಲಿ ಸಹ ಮಾಡ್ಕೋಬೋದು ನಾವು. ರುಚಿಗೆ ತಕ್ಕಷ್ಟು ಉಪ್ಪು, ಗೋಡಂಬಿ ಬೇಕಾಗತ್ತೆ ಟೇಸ್ಟ್ಗೋಸ್ಕರ. ನಾವೀಗ ತೆಂಗಿನಕಾಯಿ ಹಾಲನ್ನು ತೆಗೆದು ರೆಡಿ ಮಾಡ್ಕೊಂಬಿಡೋಣ. 1 ಮಿಕ್ಸಿ ಜಾರ್ಗೆ ಈ ಕಟ್ ಮಾಡಿ ಇಟ್ಕೊಂಡಿರೋಂಥ ತೆಂಗಿನಕಾಯಿನ ಹಾಕೊತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಈಗ ತೆಂಗಿನಕಾಯಿ ರುಬ್ಬಿದಾಗಿದೆ. ಇವಾಗ ಇದನ್ನು ಶೋಧಿಸ್ಕೊಳ್ಳೋಣ ಒಂದು ಫಿಲ್ಟರ್ ತೊಳಿತಾರ. ಇದನ್ನು ಮತ್ತೊಮ್ಮೆ ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ರುಬ್ಕೊಳ್ಳೋಣ. ಒಂದು ತೆಳಗಿರುವಂಥ ಮಲ್ಬಟ್ಟೆ ಹಾಕ್ಕೊಂಡು ಇದರಲ್ಲಿ ಸಹ ಶೋಧಿಸ್ಕೋಬೋದು. ನೋಡಿ ನೋಡಿ, ಈ ಥರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಬರುತ್ತಲ್ಲ, ಇದನ್ನು ಯೂಸ್ ಮಾಡಬೇಡಿ. ಬೇಕಿದ್ರೆ ಒಂದು ಗಿಡಕ್ಕೆ ಹಾಕ್ಕೋಬೋದು, ಇದು ಒಳ್ಳೆ ಗೊಬ್ಬರ ಆಗುತ್ತೆ ಪಾಟ್ಗೆ ಗಿಡಕ್ಕೆ ಎಲ್ಲ ಹಾಕ್ಕೊಂಡ್ರೆ, ಹೂವಿನ ಗಿಡಕ್ಕೆ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ 1 ಕುಕ್ಕರ್ ಪ್ಯಾನ್ ಇಟ್ಟಿದ್ದೀನಿ. 1-2 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ತೀನಿ, ಜೊತೆಗೇ 2 ಟೇಬಲ್ಸ್ಪೂನಷ್ಟು ತುಪ್ಪ. ಸೊ ನಾನಿಲ್ಲಿ 2 ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಇದಿಷ್ಟನ್ನು ಹಾಕ್ಕೊಳ್ಳೋಣ. ಪಲಾವೆಲೆ, ಈರುಳ್ಳಿ, ಗೋಡಂಬಿ ಹಾಗೂ ಹಸಿಮೆಣಸಿನ್ಕಾಯಿ 1-5 ತೊಗೊಂಡಿದ್ದೀನಿ ಸಾಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. 2 ದೊಡ್ಡ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಸಿ ಬಟಾಣಿ, ಇದೊಂದು 1/2 ನಿಮಿಷದಷ್ಟು ಫ್ರೈ ಆದರೆ ಸಾಕು. ಫ್ರೆಂಡ್ಸ್, ಈಗ ತೆಂಗಿನಕಾಯಿ ಹಾಲನ್ನು ಸೇರಿಸ್ಕೊಳ್ಳೋಣ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರು ಹಾಕಬೇಕಾಗತ್ತೆ. ನಾನಿಲ್ಲಿ 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೊ ಇವಾಗ ತೆಂಗಿನಕಾಯಿ ಹಾಲು ಎಷ್ಟಿದೆ ಅಷ್ಟು ಮೆಜರ್ ಮಾಡ್ಕೊಂಬಿಡೋಣ. ಮಿಕ್ಕಿದ್ದು ನೀರು ಹಾಕೋಬೇಕಾಗತ್ತೆ.
ಸೊ ಫ್ರೆಂಡ್ಸ್ ನನಗಿಲ್ಲಿ ಮೂರು ಗ್ಲಾಸಷ್ಟು ತೆಂಗಿನಕಾಯಿ ಹಾಲು ಸಿಕ್ಕಿದೆ. ಇವಾಗ ಇನ್ನೊಂದು ಗ್ಲಾಸಷ್ಟು ನೀರು ಹಾಕೋತೀನಿ. ತೆಂಗಿನಕಾಯಿ ಹಾಲು ನಿಮಗೆ ಎಷ್ಟು ಹಾಕಬೇಕೋ ಅಷ್ಟು ನೀವು ನಿಮ್ಮ ಟೇಸ್ಟ್ ಪ್ರಕಾರ ಹಾಕೋಬೋದು. ಬೇಕಂದರೆ ಎರಡು ಗ್ಲಾಸಷ್ಟು ತೆಂಗಿನಕಾಯಿ ಹಾಲು, ಎರಡು ಗ್ಲಾಸಷ್ಟು ನೀರು ಸಮ ಪ್ರಮಾಣದಲ್ಲಿ ಸಹ ಹಾಕೋಬೋದು. ಸೊ ನೀವು ತಗೊಳ್ಳೋಂಥ ತೆಂಗಿನಕಾಯಿ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಇದೊಂದು ಕುದಿ ಬರಲಿ, ನೀರು ಬಿಸಿ ಬಂದಿದೆ. ಇದಕ್ಕೆ ತೊಳೆದಿಟ್ಕೊಂಡಿರೋಂಥ ಸೋನಾ ಮಸೂರಿ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಲಿಡ್ ಕವರ್ ಮಾಡ್ಕೊಳ್ಳಿ. ಇದು ನಮಗೆ ಒಂದು ವಿಸಿಲ್ ಬಂದರೆ ಸಾಕು. ಫ್ರೆಂಡ್ಸ್, ಪ್ರೆಷರ್ ಬಿಟ್ಟಿದೆ ಕುಕ್ಕರ್ದು, ಗೀ ರೈಸ್ ರೆಡಿಯಾಗಿದೆ. ಸೊ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಬಿಸಿಲಿ ಮಿಕ್ಸ್ ಮಾಡಿದ್ರೆ ಮುದ್ದೆ ಥರ ಆಗಿಬಿಡುತ್ತೆ. ಸ್ವಲ್ಪ ತಣ್ಣಕ್ಕಾದಮೇಲೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗೆ ಉದ್ರುದ್ರಾಗಿದೆ ಟೇಸ್ಟು. ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದು. ತೆಂಗಿನಕಾಯಿ ಹಾಲು ಹಾಕಿರೋದ್ರಿಂದ ತುಂಬ ರಿಚ್ ಆದ ಟೇಸ್ಟ್ ಕೊಡುತ್ತೆ. ಸೊ ನೀವೆಲ್ಲೋ ಮದುವೆ ಮನೇಲಿ ಊಟ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇವತ್ತಿನ ನಮ್ಮ ಎರಡೂ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.